ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ನಿಮಗೊಂದು ಸೂಪರ್ ಆದಂಥ ವಾಟರ್ಫಾಲ್ಸ್ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಆನ್ ದ ವೇ. ಫಾಲ್ಸ್ ರೀಚ್ ಆಗೋಕ್ಕಿಂತ ಮುಂಚೆ ನಮಗೊಂದು ಟೀ ಎಸ್ಟೇಟ್ ಸಿಗುತ್ತೆ. ಎರಡು ಕಡೆಯಲ್ಲಿ ನೋಡೋಕ್ಕೆ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದರೆ ಅದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಆಗಲ್ಲ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ ಅದನ್ನು ಫೀಲ್ ಮಾಡಬೇಕು. ನೋಡಿ, ಈಗ ನಮ್ಮ ಎರಡು ಕಡೆಯಲ್ಲಿ ನೀವು ಟೀ ಎಸ್ಟೇಟ್ನ ನೋಡ್ತಾ ಇದ್ದೀರಾ. ಒಳ್ಳೆ ಫೋಟೋಸ್ ಎಲ್ಲ ತೆಗಿಬೋದು, ನಿಮಗೆ ಒಳ್ಳೆ ವ್ಯೂ ಪಾಯಿಂಟ್ ಎಲ್ಲ ಸಿಗುತ್ತೆ ಇಲ್ಲಿಂದ. ಈಗ ನಾವು ಇರುಪು ಫಾಲ್ಸ್ ಹತ್ರ ರೀಚ್ ಆಗಿದ್ವಿ. ಆ ರೋಡೇ ನಾವೀಗ ಹೋಗ್ತಾ ಇರೋದು ನೀವು ನೋಡ್ತಾ ಇದ್ದೀರಾ. ಪಾರ್ಕಿಂಗ್ ಎಲ್ಲ ಇದೆ. ಪಕ್ಕದಲ್ಲಿ ಒಂದು ಸಣ್ಣ ಟೆಂಪಲು, ಹಾಗೆ ನಿಮಗೆ ಟೀ ಕಾಫಿ ಸ್ನ್ಯಾಕ್ಸಿಗೆಲ್ಲ ಸಣ್ಣ ಸಣ್ಣ ಶಾಪ್ ಎಲ್ಲ ಇದೆ. ಹಾಗೆ ಇಲ್ಲಿ ಪಾರ್ಕಿಂಗಿಗೆ ಅಂತ ಹೇಳಿ 4-wheeler 10 rupees, 2-wheeler 5 rupees, ಹೆವಿ ವೆಹಿಕಲ್ಸಿಗೆಲ್ಲ 30 rupees ಚಾರ್ಜಸ್ ಇದೆ. ಫಾಲ್ಸ್ ಒಳಗಡೆ ಎಂಟ್ರಿ ಫೀ ಬಂದು ಪರ್ ಹೆಡ್ 50 rupees. ಮಾರ್ನಿಂಗ್ 8 to evening 5 ಎಂಟ್ರಿ ಟೈಮಿಂಗ್ಸು. ಇರುಪು ಫಾಲ್ಸ್ನ ಇನ್ನೊಂದು ಹೆಸರು ಬಂದು ಲಕ್ಷ್ಮಣ ತೀರ್ಥ ಫಾಲ್ಸ್ ಅಂತ. ನಾವೀಗ ಟಿಕೆಟ್ ಎಲ್ಲ ತಗೊಂಡು ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 1.5 kilometers ಅಷ್ಟು ನಾವು ವಾಕ್ ಮಾಡ್ಕೊಂಡು ಹೋಗಬೇಕು. ಹೋಗುವಾಗ ನಮಗೊಂದು ಸಣ್ಣ ತೂಗು ಸೇತುವೆ ಆ ಥರದ್ದೆಲ್ಲ ಸಿಗುತ್ತೆ. ಇದು ಕಾಡು ಮಧ್ಯದಲ್ಲಿರುವಂಥ ಒಂದು ಫಾಲ್ಸು. ನಾವು ಹೋಗುವಾಗ ನಮಗೆ ಫುಲ್ ಆಫ್ ಗ್ರೀನರೀಸ್, ಹಾಗೆ ಗಿಳಿಗಳ ಶಬ್ದ ಎಲ್ಲ ಕೇಳಿ ನಡ್ಕೊಂಡು ಹೋಗೋಕ್ಕೂ ನಮಗೊಂಥರ ಖುಷಿ ಅನಿಸುತ್ತೆ. ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಬಂದರೆ ತುಂಬಾ ಎಂಜಾಯ್ ಮಾಡ್ಬೋದು. ಹಾಗೆ ಈ ಫಾಲ್ಸಲ್ಲಿ ನೀವು ಯಾವ ಟೈಮಲ್ಲಿ ಬಂದ್ರೂ ನೀರಿರುತ್ತೆ. ಫೈನಲಿ ನಾವು ಫಾಲ್ಸ್ ಹತ್ತತ್ರ ರೀಚ್ ಆಗ್ತಾ ಇದ್ದೀವಿ. ನೋಡಿ ನೋಡಿ, ಇಲ್ಲಿಂದನೇ ನಿಮಗೆ ಎಷ್ಟೊಂದು ನೀರು ಕಾಣಿಸ್ತಾ ಇದೆ. ಒಳ್ಳೆ ಹಾಲು ಹರಿದು ಬರ್ತಾ ಇದೆಯೇನೋ ಅನ್ನೋಷ್ಟೊಂದು ಫೀಲು. ಈಗ ಇನ್ನೂ ಹತ್ರದಲ್ಲಿ ಹೋಗಿ ನಾವು ನೋಡೋಣ. ಮಳೆಗಾಲದಲ್ಲಿ ನೀವು ವಿಸಿಟ್ ಮಾಡೋದಿದ್ರೆ ಫಾಲ್ಸ್ ಒಳಗಡೆ ಎಲ್ಲ ಇಳಿಯೋಕ್ಕೆಲ್ಲ ಅಲೋ ಮಾಡಲ್ಲ. ದೂರದಿಂದನೇ ನೀವು ನೋಡಬೇಕು, ತುಂಬಾ ನೀರು ಜಾಸ್ತಿ ಇರುತ್ತೆ. ಹಾಗಾಗಿ
ಈಗ ನಾವು ಫಾಲ್ಸ್ ಎಲ್ಲ ನೋಡಿ ಆಟಾಡಿ ನೀರಲ್ಲೆಲ್ಲ ಆಟಾಡಿ ರಿಟರ್ನ್ ಹೋಗ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಬಂದು ಒಂದ್ಸಲ ವಿಸಿಟ್ ಮಾಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ಫಾಲ್ಸಿನ ಎಲ್ಲ ಡೀಟೇಲ್ಸ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Thank you.